ವೀಕ್ಷಕರೇ, ಜೇನು ನೊಣಗಳಿಲ್ಲದೇನೆ ಮನುಷ್ಯನ ಜೀವನವನ್ನ ಊಹಿಸೋದು ಕಷ್ಟ. ಯಾಕೆಂದ್ರೆ ಬರೀ ಜೇನನ್ನು ಕೊಡುವ ಕೆಲಸವನ್ನ ಈ ನೊಣಗಳು ಮಾಡ್ತಿಲ್ಲ. ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲೂ ಇವುಗಳದ್ದು ಬಹುದೊಡ್ಡ ಪಾತ್ರ. ಮನುಷ್ಯ ತಿನ್ನುವ ಬಹುತೇಕ ಹಣ್ಣು, ಹಂಪಲು, ತರಕಾರಿ ಸೇರಿದಂತೆ ಎಲ್ಲಾ ಆಹಾರಗಳ ಹಿಂದೆ ಇರೋದು ಇದೇ ಜೇನು ನೊಣಗಳ ಪರಾಗಸ್ಪರ್ಶದ ಪ್ರಯತ್ನ. ಮನುಷ್ಯ ತಿನ್ನುವ 1/3 ಅಂದ್ರೆ ಶೇಕಡ 70% ಆಹಾರ ಜೇನು ನೊಣಗಳನ್ನ ಅವಲಂಬಿಸಿದೆ. ಬಾಕಿ ಉಳಿದ ಶೇಕಡ 30% ಚಿಟ್ಟೆ, ದುಂಬಿ ಸೇರಿದಂತೆ ಇತರ ಕೀಟ ಸಂತತಿಯನ್ನ ಅವಲಂಬಿಸಿದೆ. ಹೀಗಾಗಿ ಜೇನುನೊಣ ಇಲ್ಲದೆ ಇದ್ರೆ ನಾವು ತಿನ್ನುವ ಯಾವ ವಸ್ತುವು ನಮ್ಮ ಕೈ ಸೇರೋದು? ಇವುಗಳು ಸಮೂಹ ಜೀವಿಗಳು. ಇವುಗಳಲ್ಲಿ 3 ಸ್ತರಗಳಿರುತ್ತೆ. ಒಂದು ಜೇನುಗಳಲ್ಲಿ ಒಂದು ರಾಣಿ ಜೇನು ಇರುತ್ತೆ, ಮತ್ತೆ 100+ ಡ್ರೋನ್ ಜೇನುಗಳಿರುತ್ತೆ. ಡ್ರೋನ್ ಜೇನ್ ಅಂದ್ರೆ ಗಂಡು, ಮತ್ತೆ 1000+ ಕೆಲಸಗಾರ ನೊಣಗಳಿರುತ್ತೆ. ಇವುಗಳ ಸಮನ್ವಯದ ಕೆಲಸದ ಫಲವೇ ನಮ್ಮ ಬಾಯಿ ತಣಿಸೋ ಮಧು. ಇದು ನಾಲಿಗೆಗೂ ಸಿಹಿ, ಆರೋಗ್ಯಕ್ಕೂ ಒಳ್ಳೆಯ ಔಷಧಿ. ಮತ್ತೆ ರಾಣಿ ಜೇನಿನ ಬಗ್ಗೆ ಸಾಕಷ್ಟು ಜನ ಗೊತ್ತಿಲ್ಲ. ತುಂಬಾ ಜನ ರಾಣಿ ಜೇನು ಅಂತ ಹೆಸರು ಕೇಳಿರ್ತಾರೆ, ಆದರೆ ಅದರ ವಿಶೇಷತೆ ಏನು ಅನ್ನೋದು ಬಹುತೇಕರು ಗೊತ್ತಿಲ್ಲ. ವೀಕ್ಷಕರೇ, ಒಂದು ಜೇನುಗೂಡಲ್ಲಿ ಶೇಕಡ 99% ಕೆಲಸಗಾರ ನೊಣಗಳಿರ್ತವೆ. ಇವೆಲ್ಲ ಮೊಟ್ಟೆಯನ್ನು ಇಡಲಾರದ ಹೆಣ್ಣು ನೊಣಗಳು. ಇವುಗಳು ಬದುಕಿನ ವಿವಿಧ ಸ್ತರಗಳಲ್ಲಿ ವಿವಿಧ ಜವಾಬ್ದಾರಿಯನ್ನ ನಿರ್ವಹಿಸ್ತವೆ. ಲಾರ್ವಾಗೆ ಆಹಾರ ಕೊಡುವುದು, ರಾಣಿಯ ಆರೈಕೆ ಮಾಡಿ ಒಲವನ್ನ ಗಿಡಿಸಿಕೊಳ್ಳೋದು, ಜೇನುಗೂಡನ್ನ ಸ್ವಚ್ಛವಾಗಿಡುವುದು, ಆಹಾರವನ್ನ ಸಂಗ್ರಹಿಸುವುದು, ಜೇನು ತಟ್ಟಿಗಳನ್ನ ನಿರ್ಮಿಸುವುದು ಸೇರಿದಂತೆ ಹಲವು ಜವಾಬ್ದಾರಿ ಈ ಹೆಣ್ಣು ಜೇನುಗಳದ್ದು. ಇನ್ನು ಗಂಡು ನೊಣಗಳನ್ನ ಡ್ರೋನ್ ಅಂತ ಕರೀತಾರೆ. ಇವುಗಳ ದೇಹ ದೊಡ್ಡದಾಗಿದ್ದು ದೊಡ್ಡ ಕಣ್ಣುಗಳನ್ನ ಹೊಂದಿರ್ತವೆ. ರಾಣಿ ಜೊತೆಗೆ ಸಂಗಾತಿಯಾಗಿ ಇರುವುದು ಈ ಡ್ರೋನ್ಗಳ ಕೆಲಸ. ಆದ್ರೆ ರಾಣಿ ಜೊತೆಗಿನ ಸಾಂಗತ್ಯದ ಅವಕಾಶ ಸಿಗೋದು ಒಂದೇ ಒಂದು ಡ್ರೋನ್ಗೆ ಮಾತ್ರ. ಆದ್ರೆ ಹೀಗೆ ರಾಣಿ ಮತ್ತೆ ಡ್ರೋನ್ ಒಂದುಗೂಡಿದ ತಕ್ಷಣ ಗಂಡು ನೊಣ ಸತ್ ಹೋಗುತ್ತೆ. ಇನ್ನು ರಾಣಿಯೇ ಇಡೀ ಗೂಡಿಗೆ ನಾಯಕಿ, ಮತ್ತೆ ಮೊಟ್ಟೆ ಇಡುವ ಸದಸ್ಯೆ ಈಕೆ ಮಾತ್ರ. ವಸಂತ ಕಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ರಾಣಿ ಜೇನು ದಿನಕ್ಕೆ 1,500 ಮೊಟ್ಟೆಯನ್ನ ಇಡುತ್ತೆ. ಒಂದು ಪಕ್ಷ ಏನಾದರೂ ರಾಣಿ ನೊಣ ಸತ್ರೆ, ಕೆಲಸಗಾರ ನೊಣಗಳು ಹೊಸ ಲಾರ್ವಾದ ಮೂಲಕ ಹೊಸ ರಾಣಿಯನ್ನ ಸೃಷ್ಟಿ ಮಾಡ್ತವೆ. ಅಂದ್ರೆ ಸತ್ತ ನೊಣ ಅದಾಗಲೇ ಮೊಟ್ಟೆ ಇಟ್ಟಿದ್ರೆ ಮಾತ್ರ ಹೊಸ ರಾಣಿಯನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ಇಲ್ಲದಿದ್ರೆ ಇಡೀ ಸಂಸಾರವೇ ಕೊನೆಯಾಗಿ ಹೋಗುತ್ತೆ. ಇನ್ನು ಕೆಲಸಗಾರ ನೊಣಗಳು 5-6 ವಾರಗಳಷ್ಟು ಮಾತ್ರ ಬದುಕ್ತವೆ. ಆದ್ರೆ ರಾಣಿ ಜೇನು ಸುಮಾರು 6-7 ವರ್ಷಗಳ ಕಾಲ ಬದುಕುತ್ತೆ. ಮತ್ತೆ ಇದು ಕೇವಲ ಶಬ್ದಾರ್ಥದಲ್ಲಿ ಮಾತ್ರ ರಾಣಿಯಲ್ಲ, ರಾಜಾರಾಣಿ ಇಲ್ದೇನೆ ಮಾನವರಿರಬಹುದು, ಕಾಡು ಪ್ರಾಣಿಗಳು ರಾಜಾರಾಣಿಯರಿಲ್ದೇನೆ ಬದುಕಬಹುದು. ಆದ್ರೆ ಜೇನಿಗೆ ಮಾತ್ರ ರಾಣಿ ಇಲ್ಲದೆ ಬದುಕೇ ಇಲ್ಲ. ಇದ್ಯಾಕೆ ಹೀಗೆ ಅಂತ ನೀವು ಕೇಳಬಹುದು. ಇದಕ್ಕೂ ಒಂದು ಕಾರಣ ಇದೆ. ರಾಣಿ ಜೇನು ಅಂದ್ರೆ ಇಡೀ ಜೇನು ಕುಟುಂಬದಲ್ಲಿರುವ ಏಕೈಕ ಹೆಣ್ಣು. ಹೆಣ್ಣಿಲ್ಲದೆ ಬಾಳಿಲಿ, ಅದಕ್ಕೆ ಈ ರಾಣಿ ಜೇನಿಗೆ ಈ ಪರಿ ಮಹತ್ವ. ಆದ್ರೆ ಆ ಕುಟುಂಬದಲ್ಲಿ 1,000+ ಹೆಣ್ಣು ಜೇನುಗಳು ಕೂಡ ಇರುತ್ತೆ. ಆದ್ರೆ ಮೊಟ್ಟೆಗಳನ್ನ ಇಡುವ ಏಕೈಕ ಹೆಣ್ಣು ಜೀವಿ ಅಂದ್ರೆ ಅದು ರಾಣಿ ಜೇನು ಮಾತ್ರ. ಹಾಗಾಗಿ ಅದಕ್ಕೆ ಹೆಚ್ಚಿನ ಮಹತ್ವ. ಮತ್ತೆ ಈ ರಾಣಿ ಜೇನು ಒಂದು ಗಂಡಿನೊಂದಿಗೆ ಕೂಡೋದು ಗೂಡಲ್ಲ, ಆಕಾಶದಲ್ಲಿ. ಕೂಡಿದ ನಂತರ ಆ ರಾಣಿ ಜೇನು ಆ ಗಂಡಿನ ವೀರ್ಯವನ್ನ ತನ್ನ ವೀರ್ಯ ಚೀಲದಲ್ಲಿ ಸಂಗ್ರಹಿಸಿಡುತ್ತೆ. ಇದೇ ವೀರ್ಯವನ್ನ ಮುಂದೆ ಅದು ಜೀವಮಾನವಿಡೀ ಕಾಪಾಡಿಕೊಳ್ಳುತ್ತೆ. ಮತ್ತೆ ಈ ರೀತಿ ಒಂದು ಬಾರಿ ಕೂಡಿದ ರಾಣಿ ಜೇನು ಮತ್ತೆ ಯಾವತ್ತೂ ಕೂಡ ಗಂಡು ಜೇನಿನೊಂದಿಗೆ ಕೂಡೋದಿಲ್ಲ. ಮತ್ತೆ ಅದಷ್ಟೇ ಅಲ್ಲ, ಹೀಗೆ ಸಂಗ್ರಹಿಸಿದ ವೀರ್ಯವನ್ನ ತನಗೆ ಬೇಕಾದಾಗ ಸ್ರವಿಸಿ ನಂತರ ಮೊಟ್ಟೆಯನ್ನ ಇಡುವ ಶಕ್ತಿ ರಾಣಿ ಜೇನಿಗಿದೆ. ಈ ರೀತಿ ಮೊಟ್ಟೆ ಇಡುವ ಮುಂದವೇನಾದರೂ ಈ ರಾಣಿ ಜೇನು ಅಂತ್ಯವಾದ್ರೆ ಆ ಇಡೀ ಜೇನು ಕುಟುಂಬವೇ ಸರ್ವನಾಶವಾಗಿ ಹೋಗುತ್ತೆ. ಹಾಗಾಗಿ ಡ್ರೋನ್ ಗಂಡು ನೊಣಗಳು ಹಾಗೂ ಹೆಣ್ಣು ನೊಣಗಳು ರಾಣಿ ಜೇನನ್ನ ತುಂಬಾ ಹುಷಾರಾಗಿ ಕಾಪಾಡ್ಕೊಳ್ತವೆ. ತಂದೆ ತಾಯಿ ಇಲ್ದೇನೆ ಮಕ್ಕಳು ಬದುಕಬಹುದು, ರಾಜಾರಾಣಿ ಇಲ್ದೇನೆ ಪ್ರಜೆಗಳು ಕೂಡ ಬದುಕಬಹುದು, ಮತ್ತೆ ಕಾಡಿನ ರಾಜ ಇಲ್ದೇನೆ ಪ್ರಾಣಿಗಳು ಸಹ ಬದುಕಬಹುದು. ಆದರೆ ರಾಣಿ ಜೇನು ಇಲ್ದೇನೆ ಇತರ ಜೇನುಗಳು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ರಾಣಿ ಜೇನು ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ನಮಸ್ಕಾರ.